ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮಲ್ಲಿ ಪ್ರತಿಯೊಬ್ಬರೂ ಪುರುಷ ಬಾಡಿ ಬಿಲ್ಡರ್ಗಳ ಬಗ್ಗೆ ಕೇಳಿಯೇ ಇರ್ತೀವಿ, ಹಾಗೆಯೇ ನೋಡಿ ಕೂಡ ಇರ್ತೀವಿ. ಅವರ ಬಾಡಿಯನ್ನು ನೋಡುವುದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಆದರೆ ನೀವು ಯಾವಾಗಾದರೂ ಲೇಡಿ ಬಾಡಿ ಬಿಲ್ಡರ್ಗಳನ್ನು ನೋಡಿದ್ದೀರಾ? ಇತರೆ ದೇಶಗಳಲ್ಲಿ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಕೂಡ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇರ್ತಾರೆ. ಇನ್ನು ಭಾರತ ದೇಶದಲ್ಲಿಯೂ ಕೂಡ ಹಾಗೆ ಬಾಡಿ ಬಿಲ್ಡಿಂಗ್ ಮಾಡುವ ಮಹಿಳೆಯರ ಬಗ್ಗೆ ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾಸ್ಮಿನ್ ಮಲಿಕ್, ಈ ಹುಡುಗಿ ಚಂಡೀಗಢ ರಾಜ್ಯಕ್ಕೆ ಸೇರಿದವಳು. ಈಕೆ ಮಿಸ್ ಇಂಡಿಯಾ ಡಬಲ್ಸ್ನಲ್ಲಿ ಗೋಲ್ಡ್ ಮೆಡಲ್, ಹಾಗೆಯೇ ಮಿಸ್ ಏಷ್ಯಾ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕವನ್ನು ಗಳಿಸಿದ್ದಾಳೆ. ಈಕೆಗೆ ಬಾಡಿ ಬಿಲ್ಡಿಂಗ್ ಮೇಲೆ ಏಕೆ ಇಂಟ್ರೆಸ್ಟ್ ಬಂತು ಅಂದರೆ, ಯಾಸ್ಮಿನ್ ಚಿಕ್ಕವಳಾಗಿದ್ದಾಗ ಒಂದು ಅನಾರೋಗ್ಯಕ್ಕೆ ತುತ್ತಾಗುತ್ತಾಳೆ. ಹಾಗೆ ಅನಾರೋಗ್ಯದ ಕಾರಣದಿಂದ ಆಕೆಯ ಕೂದಲು ಉದುರುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಡಾಕ್ಟರ್ಗಳು ಆಕೆಗೆ ಯೋಗ ಮಾಡುವಂಥ ಸಲಹೆ ನೀಡ್ತಾರೆ. ಆದರೆ ಯಾಸ್ಮಿನ್ ಮಾತ್ರ ಯೋಗ ಬದಲು ಜಿಮ್ ಮಾಡುವುದಕ್ಕೆ ಪ್ರಾರಂಭಿಸುತ್ತಾಳೆ. ಹಾಗೆ ಜಿಮ್ ಮಾಡುವುದರಿಂದ ಆಕೆಗಿದ್ದ ಅನಾರೋಗ್ಯ ದೂರವಾಗಿ ಆಕೆಯ ಕೂದಲೆಲ್ಲ ಮರಳಿ ಬಂದು ಬಿಡುತ್ತೆ. ಇನ್ನು ಆಗ ಆಕೆಗೆ ಬಾಡಿ ಬಿಲ್ಡಿಂಗ್ ಮೇಲೆ ಇನ್ನೂ ಹೆಚ್ಚು ಇಂಟ್ರೆಸ್ಟ್ ಬರುತ್ತದೆ. ಪ್ರಸ್ತುತ ಭಾರತ ದೇಶದಲ್ಲಿನ ಪ್ರತಿ ಮಹಿಳೆಯರಿಗೆ ಆಕೆ ಆದರ್ಶವಾಗಿ ಇದ್ದಾಳೆ. ಅಷ್ಟೇ ಅಲ್ಲದೆ ಆಕೆ ಗುರ್ಗಾಂವ್ನಲ್ಲಿ ತನ್ನ ಸ್ವಂತ ಜಿಮ್ಮನ್ನು ಕೂಡ ತೆರೆದಿದ್ದಾಳೆ. ಆ ಜಿಮ್ನಲ್ಲಿ ಪ್ರತಿ ತಿಂಗಳು 300ಕ್ಕಿಂತಲೂ ಹೆಚ್ಚು ಹುಡುಗ ಹುಡುಗಿಯರಿಗೆ ಜಿಮ್ನಲ್ಲಿ ಟ್ರೈನಿಂಗ್ ಕೊಡುತ್ತಾ ಇದ್ದಾಳೆ. ಭೂಮಿಕಾ ಶರ್ಮಾ, ಭೂಮಿಕಾ ಡೆಹ್ರಾಡೂನ್ಗೆ ಸೇರಿದ ಆಕೆ. ಈಕೆಗೆ ಜಿಮ್ ಮೇಲೆ ಹೇಗೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ, ಆಕೆಯ ತಾಯಿ ಮಹಿಳಾ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಹೆಡ್ ಕೋಚ್ ಆಗಿ ಕಾರ್ಯನಿರ್ವಹಿಸುತ್ತಾಳೆ. ಅದರಿಂದ ಆಕೆ ಕೂಡ ತನ್ನ ಮಗಳನ್ನು ಬಾಡಿ ಬಿಲ್ಡಿಂಗ್ ಮಾಡು ಎಂದು ಪ್ರೋತ್ಸಾಹ ನೀಡ್ತಾಳೆ. ಇನ್ನು ಆಗಿನಿಂದ ಈಕೆ ಬಾಡಿ ಬಿಲ್ಡಿಂಗ್ ಮಾಡಬೇಕೆಂದು ನಿರ್ಧಾರ ಮಾಡ್ತಾಳೆ. ಮನೆಯವರೇ ಬಾಡಿ ಬಿಲ್ಡಿಂಗ್ ಎನ್ಕರೇಜ್ ಮಾಡಿದರೆ ಇನ್ನೂ ಸುಮ್ಮನೆ ಇರ್ತಾರ, ಸಿಕ್ಕಾಪಟ್ಟೆ ಬಾಡಿ ಬೆಳೆಸುತ್ತಾಳೆ. ಪ್ರಾರಂಭದಲ್ಲಿ ಈಕೆ ಜಿಮ್ನಲ್ಲಿ ಜಾಯಿನ್ ಆಗಿ ಬೆವರು ಸುರಿಸುತ್ತಿರುವಾಗ ಎಲ್ಲರೂ ನಗುತ್ತಿದ್ದರು. ಆದರೆ ಈಗ ಆಕೆ ಜಿಮ್ಗೆ ಹೋಗಿ ವರ್ಕೌಟ್ ಮಾಡುತ್ತಿದ್ದರೆ ಎಲ್ಲರೂ ಆಕೆಯನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಭೂಮಿಕಾ 50 ದೇಶಗಳಲ್ಲಿ ವುಮೆನ್ ಬಾಡಿ ಬಿಲ್ಡಿಂಗ್ನಲ್ಲಿ ಪಾಲ್ಗೊಂಡಿದ್ದಾಳೆ. ಹಾಗೆಯೇ ಭಾರತಕ್ಕೆ ಗೋಲ್ಡ್ ಮೆಡಲ್ನ ಕೂಡ ಸಾಧಿಸಿದ್ದಾಳೆ. ಹಾಗೆಯೇ ಬಾಡಿ ಬಿಲ್ಡಿಂಗ್ ಮಿಸ್ ವರ್ಲ್ಡ್ ಆಗಿ ಕೂಡ ನಿಂತಿದ್ದಾಳೆ. ಮಿಸ್ ವರ್ಲ್ಡ್ ಆದ ನಂತರ ಈಗ ಆಕೆ ಮಿಸ್ ಯೂನಿವರ್ಸ್ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ಗೋಸ್ಕರ ಪ್ರಯತ್ನಿಸುತ್ತಿದ್ದಾಳೆ. ಇಂಜಿನಿಯರ್ ಶ್ವೇತಾ ರಾಥೋಡ್. ಶ್ವೇತಾ ರಾಥೋಡ್ ಭಾರತದ ಅತ್ಯಂತ ಫೇಮಸ್ ಬಾಡಿ ಬಿಲ್ಡರ್. ಚಿಕ್ಕಂದಿನಲ್ಲಿ ಆಕೆ ಮಾಡುವ ಬಾಡಿ ಬಿಲ್ಡಿಂಗ್ಗೆ ಆಕೆಯ ತಂದೆ ಪೂರ್ತಿ ವಿರುದ್ಧವಾಗಿ ಇರುತ್ತಿದ್ದರು. ಆದರೆ ಆಕೆ ಓದಿಕೊಳ್ಳುತ್ತಲೇ ಪ್ರತಿದಿನ ಜಿಮ್ಗೆ ಕೂಡ ಹೋಗುತ್ತಿದ್ದಳು. ಈಗ ಆಕೆಯ ಇಂಟ್ರೆಸ್ಟನ್ನು ನೋಡಿ ಆಕೆಯ ತಂದೆಯು ಕೂಡ ಪ್ರೋತ್ಸಾಹ ನೀಡುತ್ತಿದ್ದಾರೆ. 2016ರಲ್ಲಿ ಫಿಸಿಕಲ್ ಫಿಟ್ನೆಸ್ನಲ್ಲಿ ಮಿಸ್ ವರ್ಲ್ಡ್ ಆಗಿ ಕೂಡ ನಿಲ್ಲುತ್ತಾಳೆ. ಹಾಗೆಯೇ 2017ರಲ್ಲಿ ಮಿಸ್ ಏಷ್ಯಾಗಿ ಕೂಡ ನಿಲ್ಲುತ್ತಾಳೆ. ಶ್ವೇತಾಳ ತಂದೆ BSNL ನಲ್ಲಿ ಕೆಲಸ ಮಾಡ್ತಾರೆ. ಶ್ವೇತಾ ಚಿಕ್ಕಂದಿನಿಂದ ಜೈಪುರ್ನಲ್ಲಿಯೇ ಇರುತ್ತಿದ್ದಳು. ಆದರೆ ಪ್ರಸ್ತುತ ಮುಂಬೈಯಲ್ಲಿ ಇರುತ್ತಿದ್ದಾಳೆ. ಶ್ವೇತಾ ರಾಥೋಡ್ ಇಂಜಿನಿಯರಿಂಗ್ ಓದಿಕೊಂಡಿದ್ದರೂ ಕೂಡ ಬಾಡಿ ಬಿಲ್ಡಿಂಗ್ ಅಂದರೆ ತುಂಬಾ ಇಂಟ್ರೆಸ್ಟ್ ತೋರಿಸುತ್ತಾಳೆ. ಅಷ್ಟೇ ಅಲ್ಲದೆ ಶ್ವೇತಾ ಒಂದು NGO ನ ಕೂಡ ನಡೆಸುತ್ತಿದ್ದಾಳೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.